ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸ ವರ್ಷಕ್ಕೆ ಹೊಸ ಕುರ್ತಿ ಕಲೆಕ್ಷನ್ ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲನೂ ವೇರ್ ಮಾಡಿ ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಹೋದ ವರ್ಷ ಇದ್ದಿದ್ದು ಟ್ರೆಂಡಿ ವರ್ಷ ಇರೋದಿಲ್ಲ, ಸೊ ಹೊಸ ವರ್ಷಕ್ಕೆ ಹೊಸ ಟ್ರೆಂಡಿ ಫ್ಯಾಷನೇಬಲ್ ಸ್ಟೈಲಿಶ್ ಕುರ್ತೀಸ್, ಲಾಂಗ್ ಕುರ್ತೀಸ್ ಯಾವುದ್ಯಾವುದಿದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ದಟ್ ನಿಮಗೆ ಐಡಿಯಾ ಕೂಡ ಸಿಗುತ್ತೆ ಯಾವುದು ಲೇಟೆಸ್ಟ್ ಟ್ರೆಂಡ್ ಇದೆ ಇವಾಗ ಸದ್ಯಕ್ಕೆ, ಶಾಪಿಂಗ್ ಮಾಡೋಕ್ಕೆ ಐಡಿಯಾಸ್ ಸಿಗುತ್ತೆ ಅಂತ. ಹಾಗೆಯೇ ಎಲ್ಲ ಕುರ್ತಿದು ಕಾಸ್ಟ್ ಎಷ್ಟು, ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ, ಹೇಗೆ ಪರ್ಚೇಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ ನಾನು ಓಪನ್ ಮಾಡಿ ತೋರಿಸ್ತಿರೋದು ಈ ಬ್ಲೂ ವಿತ್ ಗೋಲ್ಡನ್ ಆ್ಯಂಡ್ ರೆಡ್ ಪ್ರಿಂಟೆಡ್ ಲಾಂಗ್ ಕುರ್ತಿ. ಇದ್ರ ಮೆಟೀರಿಯಲ್ ಬಂದು ರೇಯಾನು, ಹಾಗೆ ಇದ್ರ ಮೇಲಿರೋದು ಯಾವುದು ಥ್ರೆಡ್ ವರ್ಕ್ ಅಲ್ಲ, ಎಲ್ಲ ಪ್ರಿಂಟೆಡ್. ಹಾಗೆ ಇದಕ್ಕೆ ಸೆಂಟರಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ, ತುಂಬ ಸ್ಟೈಲಿಶಾಗಿ ಕಾಣುತ್ತೆ. ನೆಕ್ ಶೇಪ್ ಕೂಡ ಡಿಫ್ರೆಂಟ್ ಆಗಿದೆ, ಕೆಳಗಡೆ ಫ್ಲೇರ್ ಕೂಡ ತುಂಬ ಬರುತ್ತೆ, ಆಲ್ಮೋಸ್ಟ್ ಸೆಮಿ ಅನಾರ್ಕಲಿ ಅಂತಲೇ ಹೇಳ್ಬೋದು, ಫುಲ್ ಅನಾರ್ಕಲಿ ಅಂತಲೂ ಹೇಳ್ಬೋದು, ಸ್ವಲ್ಪ ಫ್ಲೇರ್ ಜಾಸ್ತಿನೇ ಇದೆ. ಬಟ್ ಇದು ಡೈಲಿ ಕಾಲೇಜ್ ವೇರ್, ಆಫೀಸ್ ವೇರ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣ ಸಣ್ಣ ಫಂಕ್ಷನ್ಸ್ಗೂ ಕೂಡ ನಾವು ಹಾಕೋಬೋದು. ನಿಮಗೆ ಓಪನ್ ಮಾಡಿ ತೋರಿಸಿದಾಗ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ, ಹಾಗೆಯೇ ವೇರ್ ಮಾಡಿ ತೋರಿಸಿದಾಗ ಇನ್ನೂ ಚೆನ್ನಾಗಿ ಐಡಿಯಾ ಸಿಗುತ್ತೆ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ. ಇದ್ರ ಕಾಸ್ಟ್ ನನಗೆ ಬಿದ್ದಿದ್ದು 501 ರುಪೀಸು. ಮೀಶೋದಲ್ಲಿ ರೇಟ್ಸ್ ವೇರಿ ಆಗ್ತಾ ಇರುತ್ತೆ, ಸೊ ನೀವು ಅವತ್ತಿನ ರೇಟ್ ಏನಿದೆ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಕುರ್ತಿದ್ದು ನಾನು ಸರ್ಚ್ ಕೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆ ಕೋಡ್ನ ಸರ್ಚ್ ಮಾಡಿ ನೀವು ಇದನ್ನು ಶಾಪಿಂಗ್ ಕೂಡ ಮಾಡ್ಬೋದು. ಸ್ಲೀವ್ಸ್ ಇದಕ್ಕೆ 3/4 ಇದೆ, ನೆಕ್ಕು ಕೂಡ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಕುರ್ತಾ ನಾನು ತೋರಿಸ್ತಾ ಇರೋದು ಈ ರೆಡ್, ಬ್ಲ್ಯಾಕ್ ಮತ್ತು ಆರೆಂಜ್ ಶೇಡ್ ಇರುವಂಥ ಕಾಂಬಿನೇಷನಲ್ಲಿರುವಂಥ ಕುರ್ತಾ. ಇದಕ್ಕೆ ನಾನು ರೆಡ್ ಲೆಗ್ಗಿಂಗ್ಸ್ ಜೊತೆ ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತೆ. ಹಾಗೆ ಸೈಡಲ್ಲಿ ಈ ರೀತಿ ಟ್ಯಾಂಗಲ್ಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಸೈಡ್ಗೂ ಕೂಡ ಟೈ ಮಾಡ್ಬೋದು, ಬ್ಯಾಕ್ ಸೈಡ್ ಕೂಡ ಟೈ ಮಾಡ್ಬೋದು, ಫ್ರಂಟ್ಗೂ ಕೂಡ ಟೈ ಮಾಡ್ಬೋದು. ಇದಕ್ಕೆ ರೌಂಡ್ ನೆಕ್ ಇದೆ, ಕೆಳಗಡೆ ಕಂಪ್ಲೀಟ್ ಫ್ಲೇರ್ ಕೊಟ್ಟಿದ್ದಾರೆ ಅನಾರ್ಕಲಿ ಥರ. ಇದನ್ನು ಕೂಡ ನಾವು ಆಫೀಸ್ ವೇರು ಅಥವಾ ಆಫೀಸಲ್ಲಿ ಸಣ್ಣ ಸಣ್ಣ ಫಂಕ್ಷನ್ ಇದ್ದಾಗ, ಕಾಲೇಜ್ಗೂ ಅಷ್ಟೇ, ಯಾವುದಾದ್ರೂ ಸ್ಪೆಷಲ್ ಅಕೇಷನ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು, ಡೈಲಿ ವೇರ್ಗೂ ಕೂಡ ಹಾಕೋಬೋದು. ನಿಮಗೆ ಹೇಗೆ ಪೇರ್ ಮಾಡಬೇಕು ಆ ರೀತಿ ನೀವು ಮಾಡಿ ಹಾಕೋಬೋದು. ನಿಮಗೆ ಇದನ್ನು ಕೂಡ ನಾನು ಇನ್ನೂ ಕ್ಲಿಯರ್ ಲೈಟಲ್ಲಿ ಹಾಗೆಯೇ ಓಪನ್ ಮಾಡಿ ಹತ್ತಿರದಿಂದ ತೋರಿಸ್ತೀನಿ, ವೇರ್ ಮಾಡಿ ಕೂಡ ತೋರಿಸ್ತೀನಿ. ಈ ಕುರ್ತಿ ಕಾಸ್ಟ್ ಬಂದು ನನಗೆ 712 ರುಪೀಸ್ ಬಿತ್ತು. ನಿಮಗೆ ಈಗ ತೋರಿಸಿದ ಲೈಟಿಂಗಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ ಅನಿಸುತ್ತೆ ಕ್ಲಿಯರಾಗಿ, ಬಟ್ ಈ ಲೈಟಿಂಗಲ್ಲಿ ನೀವು ನೋಡ್ಬೋದು, ಬ್ಲ್ಯಾಕ್ ವಿತ್ ಆರೆಂಜ್ ಪಿಂಕ್ ಎಲ್ಲ ಮಿಕ್ಸ್ ಇದೆ, ಸ್ವಲ್ಪ ಗ್ರೀನ್ ಕೂಡ ಇದೆ. ಇದಕ್ಕೆ ನೀವು ಯಾವ ಕಲರ್ ಲೆಗಿಂಗ್ಸ್ ಬೇಕಾದರೂ ಪೇರ್ ಮಾಡಬಹುದು. ಇದ್ರ ಮೆಟೀರಿಯಲ್ಲು ಕಾಟನ್ನು, 100% ಕಾಟನ್, ತುಂಬಾ ಕಂಫರ್ಟೇಬಲು, ಸಮ್ಮರಲ್ಲಿ ಕೂಡ ಹಾಕೋಬೋದು. ಹಾಗೆಯೇ ಸ್ಲೀವ್ಸು 3/4 ಇದೆ, ಅದರ ಮೇಲೆ ಕಂಪ್ಲೀಟ್ಲಿ ಪ್ರಿಂಟ್ ಕೊಟ್ಟಿದ್ದಾರೆ, ತುಂಬಾ ಸಾಫ್ಟಾಗಿದೆ ಮೆಟೀರಿಯಲು, ವೇರ್ ಮಾಡೋಕ್ಕೂ ಕೂಡ ತುಂಬಾ ಸಾಫ್ಟ್ ಅನಿಸುತ್ತೆ. ಸ್ಲೀವ್ಸ್ ಮೇಲೆ ಕೂಡ ಈ ರೀತಿ ಕೊಟ್ಟಿದ್ದಾರೆ, 3/4ಗಿಂತ ಒಂಚೂರು ಉದ್ದನೇ ಇದೆ ಸ್ಲೀವ್ಸು, ಹಾಕಿದಾಗ ನಿಮಗೆ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. Thank you.
ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ನಾನು ಈ ಎಲ್ಲ ಕುರ್ತಾ ಸೆಟ್ಸು ಚೂಡಿದಾರ್ ಸೆಟ್ಸ್ ತೊಗೊಂಡಿರೋದು ಮೀಶೋದಲ್ಲಿ. ಮೀಶೋದಲ್ಲಿ ಹೇಗೆ ಪರ್ಚೇಸ್ ಮಾಡೋದು, ಹಾಗೆಯೇ ರೀಸೇಲ್ ಕೂಡ ಮಾಡ್ಬೋದು, ಅದನ್ನು ಹೇಗೆ ಮಾಡೋದು ಎಲ್ಲನೂ ನಾನು ವಿಡಿಯೋ ಕೊನೆಯಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಕೋವಿಡ್ ಟೈಮಲ್ಲಿ ಮೀಶೋದಿಂದ ಶಾಪಿಂಗ್ ಮಾಡೋದು ಸೇಫ್ ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಫಸ್ಟ್ ಆರ್ಡರ್ ಪ್ಲೇಸ್ ಮಾಡಿದಾಗ ನಿಮಗೆ 20% ಡಿಸ್ಕೌಂಟ್ ಅಥವಾ 100 ರುಪೀಸ್ ಯಾವುದು ಮ್ಯಾಕ್ಸಿಮಮ್ಮು ಅಷ್ಟು ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ನಾನು ಈಗ ತೋರಿಸ್ತಿರೋ ನೆಕ್ಸ್ಟ್ ಕುರ್ತಿ ಕೂಡ ರೇಯಾನ್ ಮೆಟೀರಿಯಲ್ಲು. ಇದಕ್ಕೂ ಕೂಡ 3/4 ಸ್ಲೀವ್ಸ್ ಇದೆ, ಗೋಲ್ಡನ್ ಥ್ರೆಡ್ ವರ್ಕ್ ಇದೆ, ಅದ್ರ ಜೊತೆ ಬ್ಲೂ ಥ್ರೆಡ್ ವರ್ಕ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಮೇಲೆ ಪೇರ್ ಮಾಡಿ ಸ್ಟೈಲ್ ಮಾಡ್ಬೋದು. ಹಾಗೆಯೇ ಸ್ಕಿನ್ ಕಲರ್ ಅಥವಾ ಬೇಜ್ ಕಲರ್ ಅಂತಾರಲ್ಲ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತು ಬೇಜ್ ಕಲರ್ ಟ್ರೈ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಹಾಗೆ ಇದಕ್ಕೆ ಟೈಂಗಿಗೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಗೋಲ್ಡನ್ ಡ್ಯಾಂಗಲ್ಸ್ ಕೂಡ ಹಾಕಿದ್ದಾರೆ. ತುಂಬಾ ಲಾಂಗ್ ಬರುತ್ತೆ ಈ ಸತಿ ನಾನು ಆರ್ಡರ್ ಮಾಡಿರೋದು ಎಲ್ಲನೂ ಲಾಂಗ್ ಕುರ್ತಿಗಳೇ. ಈಗ ಅದೇ ಟ್ರೆಂಡಲ್ಲಿರೋದು ಶಾರ್ಟ್ ಕುರ್ತಿ ಟ್ರೆಂಡ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ ಆಲ್ಮೋಸ್ಟು. ಈಗ ನಾನು ಇನ್ನೂ ಕ್ಲಿಯರಾಗಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಪ್ಯಾಕೇಜಿಂಗ್ ಹೇಗಿರುತ್ತೆ, ಓಪನ್ ಮಾಡಿದ ತಕ್ಷಣ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ಇನ್ನೂ ಕ್ಲಿಯರ್ ಐಡಿಯಾ ಸಿಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ ಯಾವ ಕುರ್ತಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನು ಸೈಜ್ ಬಗ್ಗೆ ಹೇಳೋದಾದರೆ ನಾನು ಮಾಡಿರೋ ಎಲ್ಲ ಕುರ್ತಿಗಳು ಎಕ್ಸೆಲ್ ಸೈಜಲ್ಲಿದೆ. ಸೊ ಈ ಲಾಂಗ್ ಕುರ್ತಿ ಸ್ಟೈಲಲ್ಲಿ ನಾನು ಟೋಟಲ್ 4 ಕುರ್ತೀಸ್ ಆರ್ಡರ್ ಮಾಡಿದ್ದೆ, ಅದರಲ್ಲಿ ಕೊನೆಯದಿದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಪಾರ್ಟಿ ಸಣ್ಣ ಸಣ್ಣ ಪಾರ್ಟಿಗೆ ಹಾಕೋಬೋದು, ಕ್ಯಾಶುವಲ್ ವೇರ್ ಕೂಡ ಯೂಸ್ ಮಾಡ್ಬೋದು, ಆಫೀಸು ಕಾಲೇಜ್ ಇಲ್ಲ ಅದಕ್ಕೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕಾಲರ್ ನೆಕ್ ಇದೆ, ನನ್ನ ಹತ್ರ ಕಾಲರ್ ನೆಕ್ ಕಲೆಕ್ಷನ್ ತುಂಬ ಕಡಿಮೆ ಇದೆ. ಇದು ಒಂದು ಕುರ್ತಿ ನಾನು ಡಬಲ್ ಎಕ್ಸೆಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದೀನಿ, ಯಾಕಂದರೆ ಎಕ್ಸೆಲ್ ಸೈಜ್ ಇರಲಿಲ್ಲ ಅಂತ. ಸೊ ಸ್ವಲ್ಪ ಲೂಸ್ ಲೂಸ್ ಆಗೇ ಇದೆ. ಇದ್ರ ಮೇಲೆ ವೈಟ್ ಮತ್ತು ಪಿಂಕ್ ಫ್ಲವರ್ಸ್ ಇದೆ, ಹಾಗೆಯೇ ಗ್ರೀನ್ ಕೂಡ ಇದೆ. ಇದಕ್ಕೆ ನಾವು ರೆಡ್ ಪಿಂಕ್ ಯಾವುದಾದ್ರೂ ಒಂದು ವೈಟ್ ಕೂಡ ಪೇರ್ ಮಾಡ್ಬೋದು, ಯಾವುದಾದ್ರೂ ಲೆಗ್ಗಿಂಗ್ಸ್ ಜೊತೆ ಪೇರ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಾಗೆ. ಗ್ರೀನ್ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ ಇದ್ರ ಮೇಲೆ. ತುಂಬಾ ಲಾಂಗ್ ಇದೆ, ಇದು ವೇರ್ ಮಾಡಿದಾಗ ನೀವೇನಾದರೂ ಸ್ವಲ್ಪ ಶಾರ್ಟ್ ಇದ್ದರೆ ಪ್ಯಾಂಟ್ ಕಾಣಿಸ್ದೇ ಇರೋಷ್ಟು ಕೂಡ ಉದ್ದ ಅನಿಸುತ್ತೆ. ನಾನು ವೇರ್ ಮಾಡಿದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಉದ್ದ ಇದೆ ಅಂತ. ಇದ್ರ ಮೆಟೀರಿಯಲ್ಲು ಕಾಟನ್ನು, ಹಾಗೆಯೇ ಅನಾರ್ಕಲಿ ಸ್ಟೈಲಲ್ಲಿದೆ. ಸ್ಲೀವ್ಸ್ ಕೂಡ ಸ್ವಲ್ಪ ಉದ್ದಾನೇ ಬರುತ್ತೆ. ಸೊ ಇದಕ್ಕೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ, 734 ರುಪೀಸ್ ಇದೆ. ಬಟ್ ವೇರ್ ಮಾಡಿ ನೋಡಿದಾಗ ನನಗೆ ಟೋಟಲಿ ವರ್ತ್ ಅನ್ನಿಸ್ತು. ನೆಕ್ ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ ನನ್ನ ಹತ್ರ ಡಿಫ್ರೆಂಟ್ ಕಲೆಕ್ಷನ್ ಆಗುತ್ತೆ ಅಂತ ನಾನು ಇಟ್ಕೊಂಡೆ, ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಲೂಸ್ ಇದ್ದರೂ ಕೂಡ ಕಂಫರ್ಟಬಲ್ ಆಗಿದೆ ಅಂತ. ಬೈ ದ ವೇ, ಮೀಶೋದಲ್ಲಿ ನೀವು ರಿಟರ್ನ್ ಕೂಡ ಮಾಡ್ಬೋದು, ಹಾಗೆ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಸೈಜ್ ಸರಿ ಇಲ್ಲ ಅಂದರೆ ನೀವು ಬೇರೆ ಸೈಜು ಆರ್ಡರ್ ಮಾಡಿದರೆ ಮತ್ತು ಇದನ್ನು ತೊಗೊಂಡೋಗಿ ಅವ್ರು ಬೇರೆ ಸೈಜ್ ತಂದು ಕೊಡ್ತಾರೆ. ರಿಟರ್ನ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ರೀಫಂಡ್ ಆಗುತ್ತೆ.
ಸೊ ಇದಿಷ್ಟು ನಾನು ತೊಗೊಂಡಿರೋ ಡ್ರೆಸ್ಸಸ್ ಆದರೆ ಮೀಶೋಯಿಂದ ಶಾಪಿಂಗ್ ಮಾಡೋದು ಕಂಪ್ಲೀಟ್ಲಿ ಸೇಫು, ಯಾಕಂದರೆ ನೋ ಕಾಂಟ್ಯಾಕ್ಟ್ ಡೆಲಿವರಿ ಇದೆ. ಹಾಗೆಯೇ ನೀವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡದಲ್ಲಿ ಆನ್ಲೈನ್ ಪೇಮೆಂಟೇ ಮಾಡಿಬಿಟ್ರೆ ಅಂತೂ ಇನ್ನೂ ಸೇಫು. ನೀವು ಕೊರಿಯರ್ ಪರ್ಸನ್ನ ಟಚ್ ಮಾಡೋದು ಬೇಡ, ನೀವು ದುಡ್ಡನ್ನ ಕೊಡೋದು ಬೇಡ, ಎಲ್ಲ ಆನ್ಲೈನಲ್ಲೇ ಆಗೋಗಿರುತ್ತೆ. ಅವ್ರು ಬಂದು ಇಟ್ಟು ಹೋಗ್ತಾರೆ ನಿಮ್ಮ ಡೋರ್ ಮುಂದೆ, ನೀವು ತೊಗೊಂಡು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಸ್ಯಾನಿಟೈಸ್ ಮಾಡಿಕೊಂಡು. ಅಷ್ಟು ಕಂಪ್ಲೀಟ್ಲಿ ಸೇಫು. ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಒಂದಷ್ಟು ಕ್ಲಿಪ್ಸ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ನ ಯೂಸ್ ಮಾಡಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮಗೆ ಸೂಟ್ಸ್ ಬೇಕಾ, ಕುರ್ತಿ ಆ್ಯಂಡ್ ಸೆಟ್ಸ್ ಬೇಕಾ, ಸ್ಯಾರೀಸ್ ಬೇಕಾ, ಯಾವ ಕ್ಯಾಟಗರಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಗ್ರೀನ್ ಆ್ಯಂಡ್ ವೈಟ್ ಈ ಚೂಡಿದಾರ್ ಸೆಟ್ನ ನಾನು ಶಾಪಿಂಗ್ ಮಾಡಬೇಕು, ಆರ್ಡರ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಯಾವ ಇಮೇಜ್ ನಿಮಗೆ ಯಾವ್ದು ಬೇಕು, ಗ್ರೀನ್ ಆ್ಯಂಡ್ ವೈಟ್ ಚೂಡಿದಾರ್ ಸೆಟ್ ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅದನ್ನು ನೀವು ಯಾವ ಸೈಜ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಕಾರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನನಗೆ ಎಕ್ಸೆಲ್ ಸೈಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಸೈಜ್ ಸೆಲೆಕ್ಟ್ ಮಾಡಿ ಕಾರ್ಟಿಗೆ ಹಾಕೊಂಡ್ಮೇಲೆ ನಾನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮೋಸ್ಟ್ ಆಫ್ ಯು ಕಮೆಂಟ್ ಸೆಕ್ಷನಲ್ಲಿ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ಅಂತ ಕೇಳ್ತಿರ್ತೀರ, ಅದಕ್ಕೋಸ್ಕರನೇ ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿದ್ದಾದಮೇಲೆ ಮಾರ್ಜಿನ್ ಸೆಟ್ ಮಾಡಬೇಕು. ನಾನು ಇವಾಗ ನನಗೋಸ್ಕರ ಶಾಪಿಂಗ್ ಮಾಡ್ತಿರೋದ್ರಿಂದ ಎಷ್ಟು ಅಮೌಂಟ್ ತೋರಿಸ್ತಿದೆ, 648. ಸೊ ನಾನು ಕ್ಯಾಶ್ ಟು ಕಸ್ಟಮರ್ ಪ್ರೈಸ್ ಕೂಡ ನಾನು 648 ಹಾಕ್ತಾ ಇದ್ದೀನಿ. ಇದರಿಂದ ಮಾರ್ಜಿನ್ 0 ಬರುತ್ತೆ. ಸೊ ನಿಮಗೋಸ್ಕರ ನೀವು ಶಾಪಿಂಗ್ ಮಾಡ್ಬೋದು. ಪ್ಲೇಸ್ ಆರ್ಡರ್ ಅಂತ ಕೊಟ್ಟಿದ ತಕ್ಷಣ ಆರ್ಡರ್ ಪ್ಲೇಸ್ ಆಗುತ್ತೆ, ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು, ನಿಮಗೆ ವಿದಿನ್ ಫ್ಯೂ ಡೇಸ್ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಇದು ನಿಮಗೋಸ್ಕರ ಶಾಪಿಂಗ್ ಮಾಡಬೇಕಂದ್ರೆ ಮಾಡಬೇಕಾಗಿರೋ ಪ್ರೊಸೀಜರು. ಈಗ ನಾನು ತೋರಿಸ್ತಿರೋದು ಬೇರೆಯವ್ರಿಗೋಸ್ಕರ, ಅಂದರೆ ರೀಸೆಲ್ ಮಾಡ್ತಿದ್ದೀರಾ, ಸ್ವಲ್ಪ ಮಾರ್ಜಿನ್ ಇಟ್ಟು ನಿಮಗೋಸ್ಕರ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಬಿಸ್ನೆಸ್ ಥರ ಮೀಶೋ ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದೇ ರೀತಿ ಮೀಶೋ ಆ್ಯಪ್ನ ಓಪನ್ ಮಾಡಿ ನಿಮಗೆ ಬೇಕಾಗಿರೋ ಕ್ಯಾಟಗರಿ ಅಂದರೆ ಕುರ್ತಿ ಆ್ಯಂಡ್ ಸೆಟ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಬೇಕಾಗಿರೋ ಗ್ರೀನ್ ಆ್ಯಂಡ್ ವೈಟ್ ಚೂಡಿದಾರ್ ಸೆಟ್ನ ಸೆಲೆಕ್ಟ್ ಮಾಡಿ ಎಕ್ಸೆಲ್ ಸೈಜ್ನ ಸೆಲೆಕ್ಟ್ ಮಾಡಿ ಕಾರ್ಟಿಗೆ ಆ್ಯಡ್ ಮಾಡ್ತಿದ್ದೀರಾ. ಈಗ ಚೆಕ್ಔಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ. ಅದಾದಮೇಲೆ ನೀವು ಪ್ರೊಸೀಡ್ ಅಂತ ಕೊಟ್ಟಮೇಲೆ ನೆಕ್ಸ್ಟು ನೀವು ಮಾರ್ಜಿನ್ ಸೆಟ್ ಮಾಡಬೇಕು. ಆವಾಗ ನೀವು ಪ್ರಾಫಿಟ್ನ ಇಟ್ಟು ಸೆಟ್ ಮಾಡಿ ಮಾರ್ಬೋದು. ಆವಾಗ ನೀವು 750 rupees ಅಂತ ಕೊಡ್ತೀರಾ. ಆವಾಗ ಏನಾಗುತ್ತೆ, 648 MRP 750 rupees ಡಿಫ್ರೆನ್ಸ್ ಅಮೌಂಟ್ ಏನಿದೆ, 100+ ಅದು ನಿಮಗೆ ಪ್ರಾಫಿಟ್ ಆಗಿ ನಿಮ್ಮ ಅಕೌಂಟ್ಗೆ ಮೀಶೋದವರು ಹಾಕ್ತಾರೆ. ಆ ಪ್ರಾಡಕ್ಟು ನಿಮ್ಮ ಕಸ್ಟಮರ್ಗೆ ಡೆಲಿವರ್ ಆದಮೇಲೆ ಎವ್ರಿ ಟ್ಯೂಸ್ಡೇ ನಿಮ್ಮ ಪ್ರಾಫಿಟ್ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ ಕುರ್ತಿ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಬರ್ತಿಳ್ಸೋದು ಮರಿಬೇಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆಯೇ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡಿ ನೀವು ಮೀಶೋ ಆ್ಯಪ್ನ ಇನ್ಸ್ಟಾಲ್ ಮಾಡಿ ರೀಸೆಲ್ಲಿಂಗ್ ಅಥವಾ ಶಾಪಿಂಗ್ನ ಸ್ಟಾರ್ಟ್ ಮಾಡ್ಬೋದು.